ಎಲ್ಲಿ ನೀರಿನ ಅಂಶ ಇದ್ರೂ ಕೂಡ ಮಳೆ ಆಗೋದಿಲ್ಲ, ಅಲ್ಲಿ ಮೋಡ ಬಿತ್ತನೆಯ ತಂತ್ರಜ್ಞಾನದ ಮುಖಾಂತರ ನಾವು ಈ ಏರೋಸೋಲ್ ಅಂತ ಹೇಳ್ತೀವಿ, ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ಡಸ್ಟ್ ಪಾರ್ಟಿಕಲ್ ಅಂತ ಹೇಳ್ತೀವಿ, ಇದನ್ನ ಕೊಡೋದ್ರಿಂದ ಮಳೆಯ ಪ್ರಮಾಣ 20-46% ಹೆಚ್ಚಾಗುತ್ತೆ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಕೇಂದ್ರ ಸರ್ಕಾರ ನಮಗೆ ಮನವರಿಕೆ ಮಾಡಿಕೊಟ್ಟಿದೆ. 7.4 TMC ನೀರು ಹೆಚ್ಚಾಗಿದೆ ಅಂತ ನಮ್ಮ ಟೆಕ್ನಿಕಲ್ ಕಮಿಟಿ ವರದಿ ಕೊಟ್ಟಿದೆ ಅಧ್ಯಕ್ಷರೇ. ಇದರ ಅರ್ಥ ಏನಂದ್ರೆ 75,000 ಎಕರೆಯನ್ನ ನಾವು ನೀರಾವರಿ ಮಾಡಬಹುದು ಅಧ್ಯಕ್ಷರೇ. ಮೋಡ ಬಿತ್ತನೆ ಅಂತಕ್ಕಂತ ತಂತ್ರಜ್ಞಾನವನ್ನ ನಮ್ಮ ದೇಶದ ಬೆನ್ನೆಲುಬು ಅನ್ನದಾತನನ್ನ ಏನು ಆತ್ಮಹತ್ಯೆಗಳು ನಡೀತಾ ಇದಾವೆ. ಇವತ್ತು ವರ್ಷಕ್ಕೆ 6,000-7,000 ಜನ ಆತ್ಮಹತ್ಯೆ ರೈತರು ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಒಂದು ದಿನಕ್ಕೆ 10-15 ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಆದ್ರಿಂದ ಪ್ರೋಆಕ್ಟಿವ್ ಆಗಿ ನಾವು ಮೋಡ ಬಿತ್ತನೆಯನ್ನ ಮಾಡತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅಂತಕ್ಕಂಥ ಉದ್ದೇಶದಿಂದನೇ ಮೊನ್ನೆ ನಾನು ಪ್ರೈವೇಟ್ ಮೆಂಬರ್ ಬಿಲ್ ಅನ್ನ ತಂದಿರತಕ್ಕಂಥದ್ದನ್ನ ತಮ್ಮ ಗಣನೆಗೆ ತಂದು ಮೋಡ ಬಿತ್ತನೆ ಅಂತಂದ್ರೆ ನಮ್ಮ ಇಡೀ ದೇಶದಲ್ಲೇ ನಮ್ಮ ರಾಜ್ಯಗಳಿಗೆ ಏನು 29 ರಾಜ್ಯಗಳಿದ್ದಾವೆ, ಆ ರಾಜ್ಯಗಳಿಗೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಯಾಕಂದ್ರೆ ಯಾವುದೇ ಸ್ಟೇಟ್ ಗವರ್ಮೆಂಟು ದೇ ಆರ್ ನಾಟ್ ಕಾಂಪಿಟೆಂಟ್ ಇನಫ್ ಟು ಅಂಡರ್ಸ್ಟ್ಯಾಂಡ್ ಕ್ಲೌಡ್ ಸೀಡಿಂಗ್ ಕಾನ್ಸೆಪ್ಟ್ ಅಂಡ್ ಟೆಕ್ನಾಲಜಿ. ಆದ್ರಿಂದ ನಮ್ಗೆ ಒಂದೇ ಒಂದು ಅಥೆಂಟಿಕ್ ಸೋರ್ಸ್ ಇರತಕ್ಕಂಥದ್ದು ಅಂತಂದ್ರೆ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂತ ಏನಿದೆ ಅದರ ಅಡಿಯಲ್ಲಿ 30 ಕಾಲ ಸುದೀರ್ಘವಾದ ಒಂದು ಸಂಶೋಧನೆಯನ್ನು ಮಾಡಿದ್ರಿಂದ ಅವರನ್ನ ನಾವೆಲ್ಲ ನಂಬಬೇಕಾಗುತ್ತದೆ. ಮಾನ್ಯ ಅಧ್ಯಕ್ಷರೇ, ಮೋಡ ಬಿತ್ತನೆ ಅಂತ ಏನು ಅಂತಂದು ನಮ್ಮ ಗೌರವಾನ್ವಿತ ಸದಸ್ಯರಿಗೆ ಒಂದು 2 ನಿಮಿಷದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸಾಧಾರಣವಾಗಿ ಮಳೆ ಬರ್ತಕ್ಕಂಥದ್ದಕ್ಕೆ ನಮ್ಮ ಮೋಡಗಳು ಎಷ್ಟೇ ಒಂದು ನೀರಿನ ಅಂಶ ಇದ್ರೂ ಕೂಡ ರೇನ್ ಬೇರಿಂಗ್ ಕ್ಲೌಡ್ ಇದ್ರೂ ಕೂಡ ಅದಕ್ಕೆ ಸರಿಯಾದ ಮೀಡಿಯಂ ಸಿಗದೆ ಹೋದರೆ ಅದು ಮಳೆಯಾಗಿ ಕೆಳಗೆ ಬರೋದಿಲ್ಲ ಅಧ್ಯಕ್ಷ. ಆದ್ರಿಂದ ಏನು ಧೂಳಿನ ಕಣಗಳು ಇರ್ತವೆ, ಸ್ಮೋಕ್ ಕಣಗಳು ಇರ್ತವೆ, ಹೊಗೆಯ ಕಣಗಳು ಇರ್ತವೆ, ಇವನ್ನ ಹಿಡ್ಕೊಂಡು ಅದಕ್ಕೇನು ನಾವು ಟೆಕ್ನಿಕಲಿ ಏರೋಸಾಲ್ ಅಂತ ಹೇಳ್ತೀವಿ, ಈ ಒಂದು ನ್ಯೂಕ್ಲಿಯಸ್ನ ಹಿಡ್ಕೊಂಡು ಅದ್ರ ಮೇಲೆ ಹನಿ ದೊಡ್ಡದಾಗಿ ಅದು ಭಾರವಾದ ಮೇಲೆ ಗ್ರಾವಿಟಿಯಿಂದ ನೆಲಕ್ಕೆ ಬರ್ತಕ್ಕಂಥದ್ದೇ ಮಳೆ ಅಂತಕ್ಕಂಥದ್ದು ಅಧ್ಯಕ್ಷ. ಎಲ್ಲಿ ನೀರಿನ ಅಂಶ ಇದ್ರೂ ಕೂಡ ಮಳೆ ಆಗೋದಿಲ್ಲ, ಅಲ್ಲಿ ಮೋಡ ಬಿತ್ತನೆಯ ತಂತ್ರಜ್ಞಾನದ ಮುಖಾಂತರ ನಾವು ಈ ಏರೋಸಾಲ್ ಅಂತ ಹೇಳ್ತೀವಿ, ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ಡಸ್ಟ್ ಪಾರ್ಟಿಕಲ್ ಅಂತ ಹೇಳ್ತೀವಿ, ಇದನ್ನ ಕೊಡೋದ್ರಿಂದ ಮಳೆಯ ಪ್ರಮಾಣ 20-46% ಹೆಚ್ಚಾಗುತ್ತೆ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಕೇಂದ್ರ ಸರ್ಕಾರ ನಮಗೆ ಮನವರಿಕೆ ಮಾಡಿಕೊಟ್ಟಿದೆ. ಅಂದರೆ ಇದು ಪ್ರೂವನ್ ಟೆಕ್ನಾಲಜಿ ಆಗೈತೆ ಅಧ್ಯಕ್ಷ. ಆದ್ದರಿಂದ ಇದನ್ನು ನಾವು ಬಳಸ್ಕೊಂಡ್ರೆ ನಮಗೆ ರೈತರ ಆತ್ಮಹತ್ಯೆಯನ್ನು ಕೂಡ ತಡಿಲಿಕ್ಕೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಈ ಸಂಶೋಧನೆಗಳು 1940 ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲೇ ಇದರ ಪ್ರಯತ್ನಗಳು ಶುರುವಾಗಿದ್ದಾವೆ ಅಧ್ಯಕ್ಷ. ನಮ್ಮ ದೇಶದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಅಂತೇಳಿ 30 ಕಾಲ ಸುದೀರ್ಘವಾಗಿ ಸಂಶೋಧನೆ ಮಾಡಿ ಇದರಿಂದ ಮಳೆ ಹೆಚ್ಚಾಗೋದನ್ನು ಕಂಡುಕೊಂಡಿದ್ದಾರೆ ಅಧ್ಯಕ್ಷ. ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮೊದಲನೇ ಬಾರಿಗೆ SM ಕೃಷ್ಣ ಅವರ ಸರ್ಕಾರ ಇದ್ದಾಗ ಸನ್ಮಾನ್ಯ HK ಪಾಟೀಲ್ರು ಇದರ ಪ್ರಯತ್ನವನ್ನು 2003 ಅಮೆರಿಕದ ವಿಜ್ಞಾನಿಗಳನ್ನು ಅಮೆರಿಕದ ಕಂಪನಿಗಳನ್ನು ತರಿಸಿ ಇಲ್ಲಿ ಮೊದಲ ಬಾರಿ ಪ್ರಯತ್ನ ಮಾಡಿದಾಗ ನಾನು ಆ ಒಂದು ತಂತ್ರಜ್ಞಾನವನ್ನು ಕಂಡುಕೊಂಡೆ ಅಧ್ಯಕ್ಷ. ಆಮೇಲೆ ಸನ್ಮಾನ್ಯ ಬೊಮ್ಮಾಯಿ ಸಾಹೇಬರು ಇರಿಗೇಷನ್ ಮಿನಿಸ್ಟರ್ ಇದ್ದಾಗ ಕೂಡ 2012 ಇದರ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇನ್ನು 2017 ಸನ್ಮಾನ್ಯ HK ಪಾಟೀಲ್ರು ವರ್ಷಧಾರೆ ಎಂಬ ಒಂದು ಎಂಬ ಹೆಸರಿನಲ್ಲಿ 2019 ಕೂಡ ವರ್ಷಧಾರೆ 2 ಎಂಬ ಹೆಸರಿನಲ್ಲಿ ಮೋಡ ಬಿತ್ತನೆ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಮಾತನ್ನು ಬಹಳ ಖುಷಿಯಿಂದ ಹೇಳ್ತೀನಿ ಏನಂತಂದರೆ, ಸನ್ಮಾನ್ಯ HK ಪಾಟೀಲ್ರವರು ಬಹಳ ಪ್ರೊಫೆಷ್ನಲ್ ಆಗಿ ಬಹಳ ವೈಜ್ಞಾನಿಕವಾಗಿ ಈ ಒಂದು ಮೋಡ ಬಿತ್ತನೆಯನ್ನು ಮಾಡಿದರು. ಯಾಕೆ ಮಾತು ಹೇಳ್ತೀನಿ ಅಂತಂದರೆ, ಅನೇಕ ವಿಜ್ಞಾನಿಗಳನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿಗಳನ್ನು IMD ವಿಜ್ಞಾನಿಗಳನ್ನು IIT ಎಲ್ಲ IMD ವಿಜ್ಞಾನಿಗಳನ್ನು ಎಲ್ಲರನ್ನೂ ಒಳಗೊಂಡಂತೆ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಪ್ರೊಫೆಷ್ನಲ್ ಆಗಿ ಮಾಡಿದ್ರಿಂದ ಅವಾಗ ಕೂಡ 7.4 TMC ನೀರು ಹೆಚ್ಚಾಯಿತು ಅಂತ ಹೇಳಿ ವಿಜ್ಞಾನಿಗಳು ಟೆಕ್ನಿಕಲ್ ಕಮಿಟಿ ಕೂಡ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದೆ ಅಧ್ಯಕ್ಷ. ಆದ್ದರಿಂದ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಏನು ಈ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸು 20-46% ಮಳೆ ಹೆಚ್ಚಾಗುತ್ತೆ ಅಂತ ಹೇಳುತ್ತೆ, ಕನ್ಸರ್ವೇಟಿವ್ ಆಗಿ ನಾವು 20% ಮಳೆ ಹೆಚ್ಚಾದರೂ ನಮ್ಮ ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿಗೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಏನಿದೆ ಅಂತ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ. 2020 ಏನು ಬರಗಾಲ ಇದೆ, ಇದು ಇತಿಹಾಸದಲ್ಲಿ 123 ಇತಿಹಾಸದಲ್ಲಿ ಅತ್ಯಂತ ಭೀಕರವಾದ ಬರಗಾಲ ಅಧ್ಯಕ್ಷ. IMD ಹೇಳೋ ಪ್ರಕಾರ ಕರ್ನಾಟಕ ರಾಜ್ಯ
ಎರಡನೇ ಸ್ಥಾನದಲ್ಲಿದೆ. ಡ್ರಾಟ್ ಪ್ರೋನ್ ಏರಿಯಾ ಅಂತ ಏನು ಹೇಳ್ತೀವಿ, ಏನು ಭೀಕರ ಬರಗಾಲ ಬರ್ತಕ್ಕಂಥ ಎರಡನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ರಾಜಸ್ಥಾನ ಇದ್ದರೆ ಎರಡನೇ ಸ್ಥಾನ ಕರ್ನಾಟಕ ರಾಜ್ಯ ಇರೋದ್ರಿಂದ, ನಾವು 2001 ಹಿಡಿದು 2023 ಅಂಕಿಅಂಶವನ್ನು ನಾನು IMD ತರಿಸ್ಕೊಂಡಿದ್ದೇನೆ ಅಧ್ಯಕ್ಷರೆ. 22 16 ಬರಗಾಲ ಇದೆ ಅಧ್ಯಕ್ಷರೆ. ಅಂದರೆ 72% ಬರಗಾಲಗಳು ಪೀಡಿತವಾದಂಥ ಕರ್ನಾಟಕ ಇರೋದ್ರಿಂದ ಈ 2023 ಬಂದಂಥ ಬರಗಾಲಕ್ಕೆ 1,10,00,000 ಎಕರೆ ಏನು ಡ್ರಾಟ್ ಪ್ರೋನ್ ಏನು ಬೆಳೆ ಹಾನಿ ಆಗಿರ್ತಕ್ಕಂಥದ್ದನ್ನ ಈ ಸರ್ಕಾರವೇ ಅಂಕಿಅಂಶವನ್ನು ಕೊಟ್ಟಿದೆ ಅಧ್ಯಕ್ಷರೆ. 35,000 ಬೆಳೆ ಹಾನಿ ಆಗಿರತಕ್ಕಂಥದ್ದು ಸರ್ಕಾರದ ವರದಿ. 18,000 NDRF ಕೇಳಿರ್ತಕ್ಕಂಥದ್ದು ಕೂಡ ಸರ್ಕಾರದ ವರದಿ. ಇದರಲ್ಲಿ 20% 20% ಕನ್ಸರ್ವೇಟಿವ್ ಆಗಿ ಮಳೆ ಆದರೂ ಕೂಡ ಇದರಲ್ಲಿ 35,000 20% ರೈತರಿಗೆ ಸರ್ಕಾರಕ್ಕೆ ಉಳಿತಕ್ಕಂಥದ್ದಾಗಿ, 7,000 ಇದು ಒಂದರಲ್ಲೇ ಉಳಿತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಮೋಡ ಬಿತ್ತನೆಯನ್ನು ನಾವೆಲ್ಲ ಬಹಳ ಸೀರಿಯಸ್ ಆಗಿ ತಗೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇರಿಗೇಷನ್ ಡಿಪಾರ್ಟ್ಮೆಂಟ್ ನೀರಾವರಿ ಡಿಪಾರ್ಟ್ಮೆಂಟಲ್ಲಿ 20% ಮಳೆ ಕನ್ಸರ್ವೇಟಿವ್ ಆಗಿ ಹೆಚ್ಚಾದರೂ ಕೂಡ ಏನಾಗುತ್ತೆ ಅಂತಂದರೆ, ಕ್ಯಾಚ್ಮೆಂಟ್ ಏರಿಯಾದಲ್ಲಿ 20% ಮಳೆ ಜಾಸ್ತಿ ಆದರೆ 20% ಡ್ಯಾಮ್ ಹೆಚ್ಚಿಗೆ ತುಂಬ್ತವೆ ಅಧ್ಯಕ್ಷ. ಒಂದು TMC ನೀರು ಡ್ಯಾಮ್ಗೆ ಒಳ ಹರಿವು ಬಂದರೆ 10,000 ನೀರಾವರಿ ಆಗುತ್ತೆ ಸನ್ಮಾನ್ಯ ಅಧ್ಯಕ್ಷರೇ. ಆದ್ದರಿಂದ ನಾವು ಯಾವಾಗ ಬರಗಾಲ ಬರ್ತೀವಿ, ಈ ಮಹಾರಾಷ್ಟ್ರದಿಂದ ಒಂದು TMC ನೀರು ಖರೀದಿ ಮಾಡೋಕ್ಕೆ 15-20 crore ಖರ್ಚು ಮಾಡ್ತೀವಿ ಅಧ್ಯಕ್ಷರ ಕರ್ನಾಟಕ ಸರ್ಕಾರ. ಆದ್ದರಿಂದ 2017 HK ಪಾಟೀಲ್ ಏನು ಮಾಡಿದಾಗ 7.4 TMC ನೀರು ಹೆಚ್ಚಾಗಿದೆ ಅಂತ ನಮ್ಮ ಟೆಕ್ನಿಕಲ್ ಕಮಿಟಿ ವರದಿ ಕೊಟ್ಟಿದೆ ಅಧ್ಯಕ್ಷರೇ. ಇದರ ಅರ್ಥ ಏನಂದರೆ 75,000 ನಾವು ನೀರಾವರಿ ಮಾಡ್ಬೋದು ಅಧ್ಯಕ್ಷರೇ. ಇದ್ರ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸು 100,00,000 ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಗಣನೆಯಲ್ಲಿ ಇಟ್ಕೋಬೇಕು ಅಧ್ಯಕ್ಷರೇ. ಅದ್ರ ಜೊತೆಗೆ ಕೆರೆ ಕಟ್ಟೆ ತುಂಬೋದಷ್ಟೇ ಅಲ್ಲ, ಗ್ರೌಂಡ್ ವಾಟರ್ ಕೂಡ ರೀಚಾರ್ಜ್ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಈ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಬೇಕು ಅಂತ ಹೇಳ್ತಾ, ಇನ್ನು ಇರಿಗೇಷನ್ ಡಿಪಾರ್ಟ್ಮೆಂಟ್ ವರದಿ ಪ್ರಕಾರ 21 ಮತ್ತು 22 83,000 ನಾವು ನೀರಾವರಿನ ಅಚೀವ್ ಮಾಡಿದ್ದೀವಿ, ಇರಿಗೇಷನ್ ಏರಿಯಾನ ಅಚೀವ್ ಮಾಡಿದ್ದೀವಿ ಅಧ್ಯಕ್ಷರೇ. 22-23 ಕೂಡ 82,000 ಇರಿಗೇಟೆಡ್ ಮಾಡಿದ್ದೀವಿ ಅಧ್ಯಕ್ಷರೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.